ಪ್ರಕರಣದಲ್ಲಿ ಮತ್ತೊಂದು ಬೇಟೆಯಾಡಿದ್ದಾರೆ ಅಧಿಕಾರಿಗಳು. ಮಂಗಳೂರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದವರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಸಿಸಿಬಿಯಿಂದ ನೈಜೀರಿಯನ್ ಪ್ರಜೆ ಬಂಧನ ಆಗಿದೆ. ಶಾನ್ ನವಾಜ್ಗೆ ನೈಜೀರಿಯಾ ಪ್ರಜೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಈಗ ಮೊಹಮ್ಮದ್ ಶಾಕೀರ್ಗೆ ಮುಂಬೈನಿಂದ ಶಾನ್ ಕೊಡ್ತಾ ಇದ್ದಂತೆ. ಸೊ ಇಲ್ಲಿ ಒಂದು ದೊಡ್ಡ ಜಾಲ ಇದೆ ಅನ್ನೋದು, ಯಾವಾಗ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ರಾಜ್ ಬಂಧನ ಆಯಿತು ಅವರೊಂದಿಷ್ಟು ಮಾಹಿತಿಗಳನ್ನ ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ರು, ಆವಾಗ ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇತ್ತು, ಸ್ಫೋಟಕವಾದಂತಹ ಮಾಹಿತಿಗಳದು. ಮತ್ತೆ ಅವರಿಗೆ ಡ್ರಗ್ಸ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದ್ದು ಕೂಡ ಅಧಿಕಾರಿಗಳಿಗೆ ಇದೊಂದು ಲಿಂಕ್ ಇದೆ ಅನ್ನೋದಕ್ಕೆ ಮತ್ತಷ್ಟು ಸ್ಟ್ರಾಂಗ್ ಪ್ರೂಫ್ ಸಿಕ್ಕಂತೆ ಆಗಿತ್ತು. ಇಲ್ಲಿ ಯಾವ ತರ ಇವ್ರ ಜಾಲ ಇದೆ ಅಂತಂದ್ರೆ, ಇವರು ಮುಂಬೈನಿಂದ ಡ್ರಗ್ಸ್ ಸಪ್ಲೈ ಮಾಡಿಸ್ಕೊಳ್ತಾ ಇದ್ರಂತೆ. ಈಗ ನೈಜೀರಿಯಾ ಪ್ರಜೆ ಈ ತರ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈ ತರ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ, ಈತ ಪೆಡ್ಲರ್ ಅಂತ ಗೊತ್ತಾಗಿದೆ, ಯಾವ ತರ ಲಿಂಕ್ ಅಂತ ಇದು? ಶರ್ಮಿತಾ, ಕಿಶೋರ್ ಶೆಟ್ಟಿ ಅರೆಸ್ಟ್ ಆದ ಬಳಿಕ ಬಹಳಷ್ಟು ದೊಡ್ಡದಾದ ಜಾಲ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ರಾಜ್ಗೆ ಶಾಕೀರ್ ಎಂಬತ್ತ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇದ್ರ ಮಾಹಿತಿಯನ್ನ ಇವರಿಬ್ರು ಬಿಟ್ಟಿದ್ರು. ಆಮೇಲೆ ಶಾಕೀರ್ ಅನ್ನ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಮುಂಬೈಯಿಂದ ಡ್ರಗ್ಸ್ ನೇರವಾಗಿ ಮಂಗಳೂರಿಗೆ ಬರುತ್ತೆ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಯ್ತು. ಹಾಗಾಗಿ ಒಂದು ಸಿಸಿಬಿ ತಂಡ ಪೊಲೀಸರು ಮುಂಬೈಗೆ ಹೋಗಿ ಅಲ್ಲಿ ಶಾನ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಶಾನ್ ಅನ್ನ ವಿಚಾರಣೆ ಮಾಡುವಂತ ವೇಳೆಯಲ್ಲಿ ನೈಜೀರಿಯಾ ಪ್ರಜೆಯಿಂದ ತಮ್ಗೆಲ್ಲ ಮಂಗಳೂರಿಗೆ ಸಪ್ಲೈ ಆಗ್ತಾ ಇತ್ತು ಮಾಹಿತಿ ಹೇಳಿರುವಂತದ್ದು. ಹಾಗಾಗಿ ಮಂಗಳೂರಿನ ಸಿಸಿಬಿ ಪೊಲೀಸರು ಬೆಂಗಳೂರಲ್ಲಿ ನೈಜೀರಿಯಾ ಪ್ರಜೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಇದ್ರ ಹಿಂದೆ ದೊಡ್ಡದಾದ ಜಾಲ ಇರುವಂತದ್ದು ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ನೈಜೀರಿಯಾ ಪ್ರಜೆಯ ತೀವ್ರ ವಿಚಾರಣೆ ಸದ್ಯ ಮಂಗಳೂರಿನ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ದೊಡ್ಡ ಮಾಫಿಯಾ ಇರೋದು ಸತ್ಯ. ಹಾಗಾಗಿ ನೈಜೀರಿಯಾ ಪ್ರಜೆ ಕೂಡ ಮಂಗಳೂರಿನ ಡ್ರಗ್ಸ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ನ ಅಥವಾ ಅದ್ರ ಹಿಂದೆ ಯಾರೆಲ್ಲ ನಟ ನಟಿಯರಿದ್ರು ಮತ್ತು ಇತ್ತೀಚೆಗಷ್ಟೇ ವಿಚಾರಣೆ ಒಳಗಾದಂತಹ ಅನುಶ್ರೀ ಅವರ ಸಂಬಂಧ ಇದ್ರ ಒಳಗೆ ಇದೆಯಾ ಅನ್ನೋ ಈ ರೀತಿಯ ಆಂಗಲ್ ಗಳಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಡ್ರಗ್ಸ್ ಆರೋಪಿಗಳಿಗಾಗಿ ನಿದ್ದೆಗೆಟ್ಟು ಅಧಿಕಾರಿಗಳು ಹುಡುಕಾಟ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆರೋಪಿಗಳ ಪರವೇ ಖಾಕಿ ವಕಾಲತ್ತನ್ನ ವಹಿಸಿಕೊಂಡಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಆರೋಪಿ ಪರವಾಗಿ ಇನ್ಸ್ಪೆಕ್ಟರ್ಗೆ ಮತ್ತೊಬ್ರು ಇನ್ಸ್ಪೆಕ್ಟರ್ ಕರೆ ಮಾಡಿದ್ದಾರೆ. ಕರೆ ಮಾಡಿ ಏನ್ ಹೇಳಿದ್ದಾರೆ, ತುಂಬಾ ಒಳ್ಳೆಯವರು ಅವರು ಅಂತ ವಕಾಲತ್ತನ್ನ ವಹಿಸಿಕೊಂಡಿದ್ದಾರೆ. ಡ್ರಗ್ಸ್ ಕೇಸ್ ಅಲ್ಲಿ ಆರೋಪಿ ಪರ ಇನ್ಸ್ಪೆಕ್ಟರ್ ಈ ತರ ವಕಾಲತ್ತನ್ನು ವಹಿಸಿಕೊಂಡಿರೋದು, ಯಾರ ಪರವಾಗಿ ಈ ತರ ಇನ್ಸ್ಪೆಕ್ಟರ್ ಒಬ್ರು ಮತ್ತೊಬ್ರು ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಅವ್ರು ತುಂಬಾ ಒಳ್ಳೆಯವರು ಅಂತ ವಕಾಲತ್ತು ವಹಿಸಿಕೊಂಡಿರೋದು ಅಂದ್ರೆ, ಈ ಡ್ರಗ್ಸ್ ಕೇಸ್ ಅಲ್ಲಿ A1 ಆರೋಪಿ ಶಿವಪ್ರಕಾಶ್ ಇಲ್ಲಿ ತನಕ ಆತ ಎಲ್ಲಿದ್ದಾನೆ ಏನು ಎತ್ತ ಗೊತ್ತಿಲ್ಲ. ಆತನಿಗೋಸ್ಕರ ಹುಡುಕಾಟವನ್ನ ನಿರಂತರವಾಗಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಒಂದು ವಿಶೇಷ ತಂಡ ಎಲ್ಲ ರಚನೆ ಮಾಡಿಕೊಂಡಿದ್ದಾರೆ. ಈ A1 ಆರೋಪಿ ಶಿವಪ್ರಕಾಶ್ ಪರವಾಗಿ ಇನ್ಸ್ಪೆಕ್ಟರ್ ಒಬ್ರು ಬ್ಯಾಟಿಂಗ್ ಮಾಡಿದ್ದಾರೆ. ಕಾಟನ್ ಪೇಟೆಯಲ್ಲಿ ದಾಖಲಾಗಿರುವ ಕೇಸ್ ನ A1 ಆರೋಪಿ ಈತನ ಪರವಾಗಿ ಬೆಂಗಳೂರಿನ ಇನ್ಸ್ಪೆಕ್ಟರ್ ಒಬ್ರು ಮತ್ತೊಬ್ರು ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ್ದಾರೆ, ತನ್ನ ಬ್ಯಾಚ್ ಮೇಟ್ ಅಂತ ಹೇಳ್ಬಿಟ್ಟು ಇವರು ಕರೆಯನ್ನ ಮಾಡಿರೋದು. ವಿಷಯ ಈಗ DCP ಗಮನಕ್ಕೆ ಸಿಸಿಬಿ ಇನ್ಸ್ಪೆಕ್ಟರ್ ತಂದಿದ್ದಾರೆ. DCP ಇಂದ ಸಿಸಿಬಿ ಮುಖ್ಯಸ್ಥರಿಗೆ ಈ ಮಾಹಿತಿ ಹೋಗಿದೆ. ಇನ್ಸ್ಪೆಕ್ಟರ್ ನ ಕರೆ ಮಾಡಿ ಕರೆಸಿದ್ದಾರೆ ಸಂದೀಪ್ ಪಾಟೀಲ್. ಕರೆ ಮಾಡಿದ ಇನ್ಸ್ಪೆಕ್ಟರ್ಗೆ ಸಿಸಿಬಿ ಕಚೇರಿಗೆ ಈಗ ಬುಲಾವ್ ಕೊಟ್ಟಿದ್ದಾರೆ. ಕರೆ ಮಾಡಿದ ಇನ್ಸ್ಪೆಕ್ಟರ್ಗೆ 2 ಗಂಟೆ ಕಾಲ ಡ್ರಿಲ್ ಮಾಡಿದಾರಂತೆ. ಆರೋಪಿ ಪರ ನೀವು ವಕಾಲತ್ತು ವಹಿಸ್ತೀರಾ ಅಂತ ಕ್ಲಾಸ್ ತಗೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಕರೆ ಮಾಡಿದ ಇನ್ಸ್ಪೆಕ್ಟರ್ ನ ಮೊಬೈಲ್ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡಿಸ್ಕೊಂಡು ಸಿಸಿಬಿ ಅಧಿಕಾರಿಗಳು ಆ ಇನ್ಸ್ಪೆಕ್ಟರ್ ಅನ್ನ ವಾಪಸ್ ಕಳಿಸಿದ್ದಾರೆ. September 4 ಕೂಡ ಈ A1 ಆರೋಪಿ ಶಿವಪ್ರಕಾಶ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಸಿಸಿಬಿ ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ ಈತನಿಗೋಸ್ಕರ. ಆದ್ರೆ ಮತ್ತೊಬ್ರು ಇನ್ಸ್ಪೆಕ್ಟರ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡೋರೊಬ್ರು, ಈತ ತುಂಬಾ ಒಳ್ಳೆಯವನು, ನನಗೆ ಪರಿಚಯ ಇದ್ದಾನೆ ಅಂತ ಹೇಳಿ ವಕಾಲತ್ತು ವಹಿಸಿಕೊಂಡಿರೋದ್ರಿಂದ ಆತನಿಗೆ ಆಫೀಸ್ಗೆ ಕರೆಸಿ ಅಂದ್ರೆ ಕಚೇರಿಗೆ ಕರೆಸಿ ಸಿಸಿಬಿ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಈಗ ಪೊಲೀಸ್ ಅಧಿಕಾರಿಗಳು ಅದರಲ್ಲೂ ಸಿಸಿಬಿ ಎಸ್ಪೆಷಲಿ ಈ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಈ ಆರೋಪಿಗಳು ಇನ್ನು ಕೆಲವರು ಸಿಕ್ಕಿಲ್ಲ, ಅವ್ರನ್ನೆಲ್ಲ ಹುಡುಕಾಟ ಮಾಡೋದಕ್ಕೆ ಸ್ಪೆಷಲ್ ಟೀಮ್ ಎಲ್ಲ ರಚನೆ ಮಾಡಿದ್ದಾರೆ, ಇಂಥ ಟೈಮ್ನಲ್ಲಿ ಇನ್ಸ್ಪೆಕ್ಟರ್ ಒಬ್ರು ವಕಾಲತ್ತು ವಹಿಸಿಕೊಂಡ್ರಂತೆ, ಅದೇನಿದೆ ಕತೆ? ಶರ್ಮಿತಾ, ಏನು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಿದೆ. ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದ FIR ದಾಖಲಾಗಿ ಸುಮಾರು 18 ಅಧಿಕ ಆರೋಪಿಗಳನ್ನ FIR ನಲ್ಲಿ ಸೇರಿಸಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ A1 ಆರೋಪಿ ಆಗಿರುವಂತಹ ಶಿವಪ್ರಕಾಶ್ ಎಂದ ಆತ ಇದುವರೆಗೂ ಕೂಡ ಅಷ್ಟೇ ಪೊಲೀಸರಿಗೆ ಸಿಕ್ಕಿಲ್ಲ. ಸುಮಾರು 25 ದಿನಗಳಿಂದಲೂ ಕೂಡ ಅಷ್ಟೇ ಪೊಲೀಸರು ಆತನಿಗೋಸ್ಕರ ಹುಡುಕಾಟನ ಮಾಡ್ತಿದ್ದಾರೆ. ಇಂತಹ ಒಂದು ಟೈಮ್ ನಲ್ಲಿ ಅದೇ ಒಂದು ಆರೋಪಿ ಶಿವಪ್ರಕಾಶ್ ನ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಅಂತ ಒಬ್ಬ ಇನ್ಸ್ಪೆಕ್ಟರ್ ಪ್ರಯತ್ನ ಮಾಡಿರುವಂತಹದ್ದು. ಅದು ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸಿದಂತಹ ಒಂದು ಇನ್ಸ್ಪೆಕ್ಟರ್ ಸಿಸಿಬಿಯ ತನಿಖಾಧಿಕಾರಿಗೆ ಫೋನ್ ಮಾಡಿಬಿಟ್ಟು ಈ ಒಂದು ಶಿವಪ್ರಕಾಶ್ ಏನಿದೆ ನೀತ ತುಂಬಾ ಒಳ್ಳೆಯ ವ್ಯಕ್ತಿ, ಆತರ ಡ್ರಗ್ಸ್ ಕೇಸ್ ನಲ್ಲಿ ಸಹ ಇನ್ವಾಲ್ವ್ ಆಗೋದಿಲ್ಲ, ಜೊತೆಗೆ ಆತ ತುಂಬಾ ಒಳ್ಳೆಯ ವ್ಯಕ್ತಿ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ದಾರೆ. ಕೂಡಲೇ ಆ ಒಂದು ತನಿಖಾಧಿಕಾರಿ ಏನಿದ್ದಾರೆ ಅವರು
ಸಿಸಿಬಿ ಮುಖ್ಯಸ್ಥರಾದ ಸಂದೀಪ್ ಪಾಟೀಲ್ ಅವರ ಗಮನಕ್ಕೂ ಕೂಡ ಅಷ್ಟೇ ವಿಚಾರವನ್ನು ತಗೊಂಡೋಗ್ತಾರೆ. ಈ ಇದಾದಂತಹ ಬಳಿಕ ತಕ್ಷಣವೇ ಆ ಒಂದು ಕರೆ ಮಾಡಿದಂತಹ ಇನ್ಸ್ಪೆಕ್ಟರ್ ಅನ್ನು ಕೂಡ ಸಿಸಿಬಿ ಕಚೇರಿಗೆ ಕರ್ಕೊಂಡು ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಆ ಒಂದು A1 ಆರೋಪಿಗೋಸ್ಕರ 25 ದಿನಗಳಿಂದ ಹುಡುಕಾಟವನ್ನು ನಡೆಸಿದ್ರೆ, ನೀವು ಆ ಒಂದು ಆರೋಪಿಯ ಪರ ವಕಾಲತ್ತನ್ನು ವಹಿಸಿದ್ರೆ ಅಂತ ಕೂಡ ಅಷ್ಟೇ ಇನ್ಸ್ಪೆಕ್ಟರ್ಗೆ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಮಾಡಿ ಆ ಒಂದು ಇನ್ಸ್ಪೆಕ್ಟರ್ ಮತ್ತು ಆತನಿಗೆ ಸಂಬಂಧ ಇದೆಯಾ ಮತ್ತು ಸಂಪರ್ಕ ಇದೆ ಏನಾದ್ರು, ಯಾಕಂದ್ರೆ 25 ದಿನಗಳಿಂದಲೂ ಆತ ಎಲ್ಲಿದ್ದಾನೆ ಅನ್ನೋದ್ರ ಗೊತ್ತಿಲ್ಲ, ಈ ಇನ್ಸ್ಪೆಕ್ಟರ್ ಜೊತೆ ಸಂಪರ್ಕ ಇದೆ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿ ಆ ಒಂದು ಇನ್ಸ್ಪೆಕ್ಟರ್ ನ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡು ಒಂದು ವಾರ್ನ್ ಮಾಡಿ ಕೂಡ ಬಿಟ್ಟು ಕಳಿಸಿರುವಂತಹ ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್, ಆಮೇಲೆ ಇನ್ಫಾರ್ಮೇಶನ್ಗೆ.